ಆಸನದ ಗದ್ದಲ ಕೆಲವೇ ಹೊತ್ತಿನ ಮುಂಚೆ ರಾಜ್ಯ ಭವನದ ಅಂಗಳದಲ್ಲಿ ರಾಜ್ಯಪಾಲರಿಗೆ ದೂರು ಕೊಟ್ಟು ಹೊರಗೆ ಬಂದಿದ್ದಾರೆ ಬಿಜೆಪಿ ನಿಯೋಗ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್, ಸಿಎಂ ಕುಮಾರಸ್ವಾಮಿ ಅವರಿಂದ ಪೊಲೀಸ್ ಇಲಾಖೆ ದುರ್ಬಳಕೆ ಆಗ್ತಾ ಇದೆ. JDS-ನವರು ದೂರು ಕೊಟ್ಟರೆ ನಾನ್ ಬೇಲೆಬಲ್ ಸೆಕ್ಷನ್ ಹಾಕ್ತಾರೆ ಅಂತ ದೂರು ಕೊಡ್ತಿದ್ದಾರೆ. ನಾವು ದೂರು ಕೊಟ್ಟರೆ ಮಾತ್ರ ಬೇಲೆಬಲ್ ಸೆಕ್ಷನ್ ಹಾಕಿ ಅವರನ್ನ ರಕ್ಷಿಸ್ತಾರೆ ಅನ್ನುವ ಆರೋಪವನ್ನ ಮಾಡ್ತಿದ್ದಾರೆ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜಭವನದ ಮುಂಭಾಗದಲ್ಲಿ ಮಾಧ್ಯಮಗಳಿಗೆ ಮಾನ್ಯ ಯಡಿಯೂರಪ್ಪನವರು ಮಾತಾಡ್ತಾ ಇದ್ರು. ಕುಮಾರಸ್ವಾಮಿ ಅವರ ಸರ್ಕಾರದಿಂದ ಏನೆಲ್ಲ ಆಗ್ತಾ ಇದೆ, ದುರ್ಬಳಕೆ ಇಲಾಖೆಯನ್ನು ಹೇಗೆ ಮಾಡ್ಕೊಳ್ತಿದ್ದಾರೆ, ನಾವು ಕಂಪ್ಲೇಂಟ್ ಕೊಟ್ಟರೆ ಬೇಲೆಬಲ್ ಆಗ್ತಾರೆ, ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾನ್ ಬೇಲೆಬಲ್ ಹಾಕ್ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಸ್ತಾರೆ. ಕಂಪ್ಲೀಟ್ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ. ನಿನ್ನೆ ಹಾಸನ ನಗರದ ಒಬ್ಬ ಶಾಸಕರಿಗೆ ಹಿಂಗಾದ್ಮೇಲೆ ಕಾಮನ್ ಪೀಪಲ್ ಕಥೆ ಏನು? ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ ಸರ್ಕಾರದಿಂದ ಅಂತ ನೇರವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕೊಟ್ಟ ನಂತರ ಹೊರಗೆ ಬಂದು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು ಬಿ ಎಸ್ ಯಡಿಯೂರಪ್ಪನವರು. ನಿನ್ನೆ ದಿವಸ ಹಾಸನದಲ್ಲಿ ಎಸ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯ ಭವನದ ಮುಂಭಾಗಕ್ಕೆ ಬಂದು ನಿನ್ನೆ ನಡೆದಿರುವಂತಹ ಘಟನೆ ಏನಿತ್ತು ಬಲಭಾಗದ ನೋಡ್ತಿದ್ದೀರಲ್ಲ, ಕಲ್ಲು ಬಿದ್ದದ್ದು, ಪ್ರೊಟೆಸ್ಟ್ ಮಾಡಿದ್ದು, ಅದೆಲ್ಲವೂ ಕೂಡ ಅದನ್ನು ಖಂಡಿಸಿ, ಈ ಬೆಳವಣಿಗೆಯನ್ನು ಖಂಡಿಸಿ, ಮತ್ತು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಹೇಗೆ ಮಾಡ್ಕೋತಿದ್ದಾರೆ ಆಡಳಿತ ಪಕ್ಷದವರು ಸಮ್ಮಿಶ್ರ ಸರ್ಕಾರದಲ್ಲಿ ಅಂತ ಮಾತುಗಳನ್ನು ಆಡ್ತಾ ಬಿಜೆಪಿಗರ ಮೇಲೆ ವ್ಯವಸ್ಥಿತವಾಗಿ ಹೇಗೆ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೋತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಹಾಗಾದರೆ ಅವ್ರು ಏನು ಮಾತಾಡೋ ರಾಜ್ಯಪಾಲರು ಕಂಪ್ಲೇಂಟ್ ಕೊಟ್ಟ ನಂತರ ಕೇಳಿ. ನಮ್ಮ ಶಾಸಕ ಪ್ರಿಯತಮ್ ಗೌಡ ಅವರ ಮನೆ ಮೇಲೆ ಹಲ್ಲೆ ಮಾಡಿ ಕಲ್ಲು ತೂರಾಟ ಮಾಡಿ ನೀವು ಮೊದಲು ಆಸನ ಖಾಲಿ ಮಾಡಿ ನಿಮ್ಮ ಮಗನ ಜೊತೆಗೆ ಅಂತೇಳಿ ಬೆದರಿಕೆ ಹಾಕಿ ಆ ಸಂದರ್ಭದಲ್ಲಿ ರಾಹುಲ್ ಕಿಣಿ ಅನ್ನೋಂತ ಯುವ ಮೋರ್ಚಾದ ನಮ್ಮ ಕಾರ್ಯಕರ್ತನಿಗೆ ಮರಣಾಂತಿಕ ಹಲ್ಲೆ ಮಾಡಿ ಆಸ್ಪತ್ರೆಯಲ್ಲಿ ಅವನಿದ್ದಾನೆ. ಇವತ್ತು ಮಣಿಪಾಲ ಆಸ್ಪತ್ರೆಗೆ ಅವನನ್ನು ಶಿಫ್ಟ್ ಮಾಡಿಸ್ತಾ ಡಾಕ್ಟರ್ ಹೇಳಿದ್ದಾರೆ. ಅದರಂತೆ ಅವನ್ನ ಆಂಬ್ಯುಲೆನ್ಸ್ ನಲ್ಲಿ ತಗೊಂಡು ಬಂದು ಇವತ್ತು ಮಣಿಪಾಲ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾದ ಎರಡು ಮೂರು ಸಂಗತಿ ಅಂತ ಹೇಳಿದ್ರೆ, ಯಾವ ರಾಹುಲ್ ಕಿಣಿಗೆ ಅಂತ ಅನಾಹುತ ಬಿದ್ದಿದೆ, ಅದೇ ರೀತಿ ಅವ್ರ ಮನೆ ಮೇಲೆ ಹಲ್ಲೆ ಮಾಡಿ ತಂದೆ ತಾಯಿಗಳಿಗೆ ಅವಾಚ್ಯ ಸಭೆಯಿಂದ ಬೈದು ನಿಮ್ಮನ್ನು ಮುಗಿಸ್ತೇವೆ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಆ FIR ನಲ್ಲಿ ಎಲ್ಲ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ. ಆದರೆ ಇನ್ನೊಂದು ಸುಳ್ಳು ಕಂಪ್ಲೇಂಟ್ ಅನ್ನ ಕುಮಾರಸ್ವಾಮಿ ಅವರು ಹೇಳಿ ತಗೊಂಡು ಆ ಕಂಪ್ಲೇಂಟ್ ಅಲ್ಲಿ ಯಾವುದೋ ಹೆಣ್ಣು ಮಗಳಿಗೆ ಮೊಲೆಸ್ಟ್ ಮಾಡಕ್ ಹೋಗಿದ್ರು ಅಂತ ಹೇಳಿ ಅದನ್ನ ನಾನ್ ಬೈಲೆಬಲ್ ಸೆಕ್ಷನ್ ಹಾಕಿ FIR ಹಾಕಿದ್ದಾರೆ. ಇದರ ಅರ್ಥ ಏನು? ಯಾವ ಕುಮಾರಸ್ವಾಮಿ ಅವರು ಅವಸಲ್ಲಿ ಹೇಳ್ತಾ ಇದ್ರು ನಾನು ಪೊಲೀಸ್ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ, ಪೂರ್ಣ ಹಾಸನ ಅವ್ರ ಕೈ ಬಿಟ್ಟು ಹೋಗ್ತಾ ಇದೆ, ಪ್ರಿಯತಮ್ ಗೌಡ ಒಬ್ಬ ಹೋರಾಟಗಾರ ಶಾಸಕನಿದ್ದಾನೆ ಅಂತೇಳಿ ಅವನ ಮೇಲೆ ಬೆದರಿಕೆ ಮಾಡಿ ಈ ರೀತಿ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ನೋಡೋಕೆ ನಾವು 20 ಹೆಚ್ಚು ಜನ MLA ಹೋಗಿ ಅವ್ರ ಮನೆಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ತಕ್ಷಣ ನಾನು ಇದೇ ಮನವಿಯ ಹಿನ್ನೆಲೆಯಲ್ಲಿ ನಮ್ಮ ಗೃಹ ಸಚಿವ ರಾಜನಾಥ್ ಸಿಂಗ್ ಅವ್ರಿಗೂ ಸಹ ಇಲ್ಲೇನು ಘಟನಾವಳಿಗಳು ನಡೀತಾ ಇದೆ, ನಮ್ಮ MLA ಧಮಕಿ ಆಗ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ, ಈ ರೀತಿ ಒಂದು ತೊಗಲಕ್ ದರ್ಬಾರ್ ಏನು ನಡೀತಾ ಇದೆ, ಇದೆಲ್ಲದರ ಬಗ್ಗೆ